ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌರ್ಯ ಸುಮು. ಸ್ನೇಹಿತರೆ, ಎಸ್ ಎಸ್ ಸಿ ಜಿ ಡಿದು ಏನು ಫಿಸಿಕಲ್ ಇತ್ತಲ್ಲ, ಸೊ ಅದು 15 ತಾರೀಕಿನಿಂದ ಅಂತ ಏನು ಹೇಳಿದರು, ಸೊ ಅದರದ ಡೇಟ್ ಮುಂದಗಡೆ ಹಾಕಿದ್ದಾರೆ. ಮುಂದಗಡೆ ಅಂದರೆ ಎಷ್ಟಂದರೆ 24ನೇ ತಾರೀಕು, ಇದೇ ತಿಂಗಳ 24ನೇ ತಾರೀಕಿನಿಂದ ಅದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. 15ಕ್ಕೆ ಮುಂಚೆ ನೋಟಿಫಿಕೇಶನ್ ಹೋಗ 15ನೇ ತಾರೀಕು ಇತ್ತು. ಸೊ ಅದಕ್ಕೆ ರೀಸನ್ ಏನು ಕೊಡ್ತಾ ಇದ್ದಾರೆ ಅಂದರೆ, ಕೆಲವೊಂದಿಷ್ಟು ಎಸ್ ಟಿ ಸಿ ಒಳಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಆಲ್ರೆಡಿ ಇವಾಗ ಭರ್ತಿ ಪ್ರೊಸೆಸ್ ಚಾಲೂ ಇದಾವೆ, ಅಂದರೆ ಸಿ ಎಸ್ ಎಫ್ ಟ್ರೇಡ್ಸ್ಮನ್ ಏನಿದಾವಲ್ಲ, ಸೊ ಹಾಗೆ ಎಲ್ಲ ಕಡೆ ಚಾಲೂ ಇಲ್ಲ. ಎಲ್ಲ ಕಡೆ ಚಾಲೂ ಮಾಡಬೇಕನ್ನೋ ಉದ್ದೇಶದಿಂದ ಅದನ್ನು ಡೇಟನ್ನು ಮುಂದೂಡಿ ಹಾಕಿದ್ದಾರೆ. ಯಾಕಂದರೆ ಇವಾಗ ಆಲ್ರೆಡಿ 12 ತಾರೀಕು, ಸೊ 12ನೇ ತಾರೀಕು ಇವತ್ತು ಬಿಟ್ಟರು ಕೂಡ ಹುಡುಗರಿಗೆ ಬಂದು ರೀಚ್ ಆಗೋದೆ, ಮತ್ತು ಹುಡುಗರು ಬೇರೆ ಜಿಲ್ಲೆಗೆ ಹೋಗೋದಾಯಿತು, ಜರ್ನಿ ಮಾಡೋದ್ರಿಂದ ಎಲ್ಲ ತೊಂದರೆ ಆಗತ್ತೆ, ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ಕೊಂಡು ಸೊ ಡೇಟನ್ನು ಚೇಂಜ್ ಮಾಡಿದ್ದಾರೆ. ಇದು ಅಫಿಷಿಯಲ್ ವೆಬ್ಸೈಟು, ಇನ್ನೂ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಅಪ್ಡೇಟ್ ಆಗಿಲ್ಲ, ಅಪ್ಲೋಡ್ ಮಾಡಿಲ್ಲ. ಇದು ನಾಳೆ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇವಾಗೇನು ನೀವು ಸ್ಕ್ರೀನ್ಶಾಟ್ ನೋಡ್ತಿರ್ಬೋಲ್ಲ ಫೋಟೋ, ಇದು ಇದನ್ನು ನಾಳೆ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಅಪ್ಲೋಡ್ ಮಾಡ್ತಾರೆ. ಇದು ಒರಿಜಿನಲ್ ಬೇಕದು ಏನಲ್ಲ, ಅದು ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂದರೆ 16ನೇ ತಾರೀಕಿಗೆ ಬಿಡ್ತಾರೆ, ಅಂದರೆ ಇನ್ನು ನಾಲ್ಕು ದಿನ ಬಿಟ್ಟು ನಿಮ್ಮ ಅಡ್ಮಿಟ್ ಕಾರ್ಡ್, ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬರ್ತಾವೆ. ಸೊ ಮತ್ತೆ ನಿಮಗೆ ಟೈಮಿಂಗ್ ಸಿಕ್ತು 12 ದಿನ, ಯಾರ್ದು 24ನೇ ತಾರೀಕಿಗೆ ಗೊತ್ತಿರಲ್ಲ ಅವ್ರಿಗೂ ಕೂಡ 12 ದಿನ ಇವಾಗ ಟೈಮಿಂಗ್ ಮತ್ತೆ ಅವರಿಗೆ ಸಿಕ್ಕಿದೆ. ಸೊ ಬಹಳಷ್ಟು ಜನ ಟೈಮಿಂಗ್ ಕವರ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಟೈಮಿಂಗ್ ಕವರ್ ಮಾಡ್ಕೋರಿ, ಮತ್ತು ಯಾರ್ಯಾರ್ದು ಫಿಸಿಕಲ್ ಇದು ಸೆಲೆಕ್ಟ್ ಆಗಿರಲ್ಲ ಅವ್ರು ಇವಾಗ ನಿಮ್ಮ ಟೈಮಿಂಗನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಆಗ್ರಿ, ಯಾರ್ಯಾರ್ದು ಎಷ್ಟು ನಿಮಗೆ ಟೈಮಿಂಗ್ ಕವರ್ ಆಗತ್ತೈತಿ, 24 ನಿಮಿಷ, 22 ನಿಮಿಷ, ಎಷ್ಟೆಷ್ಟು ನಿಮ್ಮದು ಟೈಮಿಂಗ್ ಕವರ್ ಆಗತ್ತದಲ್ಲ ರನ್ನಿಂಗ್ ಇದ್ದ, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಯಾಕಂದ್ರೆ ನಾವು ಸಜೆಷನ್ ಕೊಡೋಕೆ ನಮಗೂ ಯೂಸ್ ಆಗ್ತೈತಿ. ಸೊ ಒರಿಜಿನಲ್ ಐತಿ ನೋಟಿಫಿಕೇಷನ್ನ 24ನೇ ತಾರೀಕು ಇದೇ ತಿಂಗಳ ನಿಮ್ಮದು ಫಿಸಿಕಲ್ ಸ್ಟಾರ್ಟ್, ನಿಮ್ಮದು ಅಪ್ಲಿಕೇಶನ್ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬರೋದು 16ನೇ ತಾರೀಕಿಗೆ ಬರ್ತೈತಿ. ಸೊ ಕೇಳ್ತಾ ಇದ್ರಿ ಏನು ಫಿಸಿಕಲ್ ಹೋಗ್ಬೋದಾ ಸರ್, ಫಿಸಿಕಲ್ ಹೋಗ್ಬೋದಾ ಮುಂದಕ್ಕಂತ, ಸೊ ಅದು ಫಿಸಿಕಲ್ ಹೋಯಿತು ಮುಂದಕ್ಕೆ, ಒಳ್ಳೇದಾಯಿತು. ಯಾಕಂದರೆ ಟೈಮಿಂಗ್ ಕವರ್ ಮಾಡ್ಕೊಳಕ್ಕೆ ಯಾರಿಗೆ ಆಗೋದಿಲ್ಲ, ಅವ್ರಿಗೆ ಟೈಮಿಂಗ್ ಸಿಕ್ತು, ಮತ್ತು ಟೈಮಿಂಗ್ ಜಾಸ್ತಿ ಸಿಕ್ಕೋದ್ರಿಂದ ನೀವು ರನ್ನಿಂಗನ್ನು ಇಂಪ್ರೂವ್ ಮಾಡ್ಕೋಬೋದು. ಯಾಕಂದರೆ ರಿಸಲ್ಟ್ ಬಂದಮೇಲೆ ಎಷ್ಟು ಬಹಳ ಜನ ರಿಸಲ್ಟ್ ಬಂದಮೇಲೇನೋ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅಂಥವ್ರಿಗೆಲ್ಲ ತೊಂದರೆ ಆಗ್ತಿತ್ತು. ಏನೋ ಪಾಪ ಕಷ್ಟಪಟ್ಟು ಎಕ್ಸಾಮ್ ಸೆಲೆಕ್ಟ್ ಆಗಿದ್ದರು, ಎಕ್ಸಾಮ್ ಪಾಸ್ ಮಾಡಿಕೊಂಡು ಮತ್ತು ಫಿಸಿಕಲ್ ಹೋದರೆ ಬಹಳ ಬೇಜಾರಾಗ್ತಿತ್ತು. ಸೊ ಹಾಗಾಗಿ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ, ನೀವು ಇವತ್ತು ಯಾರ್ದು ಟೈಮಿಂಗ್ ಕವರ್ ಆಗ್ತಾಯಿಲ್ಲ, ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ನೋಡಿರಿ. ಸೊ 5 ಕಿಲೋಮೀಟರ್ ಐತಂದ್ರೆ ನೀವು ಕಟಾಂಗಿಟ್ಟು 5 ಕಿಲೋಮೀಟರ್ ಓಡಕ್ಕೆ ಹೋಗಬೇಡ್ರಿ, ಮಿನಿಮಮ್ ಒಂದು 8 ಕಿಲೋಮೀಟರ್ ಆದರೂ ಓಡಕ್ಕೆ ಟ್ರೈ ಮಾಡಿರಿ, ಅಂದಾಗಲೇ ನಿಮ್ಮ ರನ್ನಿಂಗ್ ಕವರ್ ಆಗೋದು. ಸೊ ಇವತ್ತಿನ ನೋಟಿಫಿಕೇಶನ್ ಇದೆ ಇತ್ತು, ಮತ್ತು ಈವ್ನಿಂಗ್ ನಾನು ಒಂದು ಮೋಟಿವೇಶ್ನಲ್ಲಿ ಉಳಿ ಹಾಕ್ತೀನಿ, ಸೊ ಅದನ್ನು ಕೂಡ ನೀವು ನೋಡಿರಿ. ಆ ವಿಡಿಯೋನ ಶೇರ್ ಮಾಡಿರಿ, ಯಾಕಂದರೆ ಹುಡುಗರಿಗೆ ಇನ್ಫಾರ್ಮೇಷನ್ ಸಿಗಲಿ, ಎಷ್ಟೋ ಜನರು ಬೈದೋಗಿದ್ದಾರೆ 15ಕ್ಕೆ ಟೈಮಿಂಗ್ ಕವರ್ ಆಗ್ತಾಯಿಲ್ಲ ಹೇಗೆ ಮಾಡ್ಕೋದಂತೇಳಿ, ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ. ಓಕೆ ದೋಸ್ತೋ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್, ಜೈ ಹಿಂದ್.